ತೆಂಗಿನೆಣ್ಣೆನೆ ಸವರ್ಬೇಕು, ಬೇರೆ ಎಣ್ಣೆ ಬೇಡ. ತೆಂಗಿನೆಣ್ಣೆ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಇವತ್ತೊಂದು ಸ್ಪೆಷಲ್ ರೆಸಿಪಿ ಆಯ್ತಾ? ಸ್ಪೆಷಲ್ ಅಂದ್ರೆ ಸಿಂಪಲ್ ರೆಸಿಪಿ, ಚಟ್ನಿ ರೆಸಿಪಿ. ನೀವೆಲ್ಲ ಟೈಪ್ ಇದು ಚಟ್ನಿ ಮಾಡಿರ್ಬೋದು, ಆದ್ರೆ ಹಪ್ಪಳದ ಚಟ್ನಿ ಮಾಡಿದೀರ ಇಲ್ಲ ಇಲ್ವಾ ಗೊತ್ತಿಲ್ಲ. ಹಾಗೇನೆ ನಿಮ್ಗೆ ಇದೊಂದು ರೆಸಿಪಿ ಉಂಟು ಅಂತ ಗೊತ್ತುಂಟಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ, ಮಾಡಿದ್ರೆ ಕಮೆಂಟ್ ಮಾಡಿ. ಹಾಗೇನೆ ಸ್ಟಾರ್ಟ್ ಮಾಡುವ ಇವತ್ತಿನ ಹಪ್ಪಳ ರೆಸಿಪಿ. ಇದೊಂದು ನನ್ನ ಅಜ್ಜಿಯ ರೆಸಿಪಿ ಆಯ್ತಾ? ಮೊದ್ಲೆಲ್ಲ ಒಲೆ ಇರುವಾಗ ರಪ್ಪ ಏನಾದ್ರೂ ಪದಾರ್ಥ ಇಲ್ಲದ್ರೆ ರಪ್ಪ ಇದೊಂದು ರೆಸಿಪಿ ಮಾಡ್ತಿದ್ರು, ತುಂಬಾ ಸೂಪರ್ ಆಗ್ತದೆ ಗಂಜಿಗೆ. ಬನ್ನಿ ಸ್ಟಾರ್ಟ್ ಮಾಡುವ ಇವತ್ತಿನ ಹಪ್ಪಳ ಚಟ್ನಿ ರೆಸಿಪಿ. ಇವತ್ತಿನ ಈ ಚಟ್ನಿ ಮಾಡಲಿಕ್ಕೆ ನೋಡಿದ್ದು ಖಾರ ಹಪ್ಪಳ, ನಾಲ್ಕು ಖಾರ ಹಪ್ಪಳ ತಗೊಂಡಿದ್ದೇನೆ. ಹಾಗೆಯೇ ನಾಲ್ಕು ಮೆಣಸು ಮತ್ತು ಎರಡೆಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು, ಹಾಗೆಯೇ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ. ಖಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ. ಮೊದಲೆಲ್ಲ ಉಂಟಲ್ಲ ಈ ಹಪ್ಪಳವನ್ನು ಕೆಂಡದಲ್ಲಿ ಸುಟ್ಟಿಡ್ತಿದ್ರು, ಈಗ ನಮ್ಮ ಹತ್ರ ಕೆಂಡ ಇಲ್ಲಲ್ಲ, ಅದಕ್ಕೆ ಕೆಂಡದಲ್ಲಿ ಸುಟ್ಟು ಒಂದು ಮಾಡಿದರೆ ಅದರ ಪರಿಮಳ ರುಚಿಯೇ ಬೇರೆ. ಈಗ ನಾವು ಮೊದಲಿಗೆ ಚಟ್ನಿ ಗ್ರೈಂಡ್ ಮಾಡುವ. ಈಗ ಚಟ್ನಿ ಮಾಡಲಿಕ್ಕೆ ಮೆಣಸು, ಬೆಳ್ಳುಳ್ಳಿ, ಹುಳಿ, ಹಾಗೆಯೇ ಉಪ್ಪು ಮತ್ತು ಈ ತೆಂಗಿನಕಾಯನ್ನು ಹಾಕಿ, ನೀರು ಹಾಕಲಿಕ್ಕಿಲ್ಲ, ಇದೇ ರೀತಿ ನೈಸಾಗಿ ಸ್ವಲ್ಪ ಪುಡಿ ಮಾಡಬೇಕು. ಸ್ವಲ್ಪ ತರಿ ತರಿ ಪರವಾಗಿಲ್ಲ, ಆದರೆ ಮೆಣಸು ಫುಲ್ಲು ಪುಡಿ ಆಗಬೇಕು, ನೀರು ಹಾಕದೆ ಪುಡಿ ಮಾಡಬೇಕು. ಈಗ ನೋಡಿ ಇಲ್ಲಿ ನೀರು ಹಾಕದೆ ಈ ರೀತಿ ಗ್ರೈಂಡ್ ಮಾಡಿದ್ದೇನೆ, ನೋಡಿ ಈ ರೀತಿ ಪುಡಿ ಪುಡಿಯಾಗಿ ಮಾಡಿದ್ದೇನೆ. ಚಟ್ನಿ ಗ್ರೈಂಡ್ ಆದಮೇಲೆ ಈಗ ಹಪ್ಪಳ ಫ್ರೈ ಮಾಡುವ. ಫ್ರೈ ಮಾಡೋದಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕಲ್ಲ, ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಹಪ್ಪಳವನ್ನು ಈ ರೀತಿ ಗ್ಯಾಸಲ್ಲೇ ಫ್ರೈ ಮಾಡಲಿಕ್ಕೆ. ಮೊದಲೆಲ್ಲ ಕೆಂಡದಲ್ಲಿ ಮಾಡ್ತಿದ್ರು, ನೋಡಿ ಹೀಗೆ ಒಳ್ಳೆ ಫ್ರೈ ಆದರೆ ಆಯ್ತು, ಒಳ್ಳೆ ಫ್ರೈ ಆಗಬೇಕು, ಕ್ರಿಸ್ಪಿ ಆಗಬೇಕು, ಇಲ್ಲದಿದ್ದರೆ ಅದು ಬೇಗ ಇದಾಗ್ತದೆ ಅಂತ, ಮೆದು ಆಗ್ತದೆ ಚಟ್ನಿಯಲ್ಲಿ. ನೋಡಿ ತಿರುಗಿಸಿ ತಿರುಗಿಸಿ ಈ ರೀತಿ ಫ್ರೈ ಮಾಡಿದರೆ ಆಯಿತು. ಈ ರೀತಿ ಮಾಡಿದ್ರು ಉಂಟಲ್ಲ, ಈ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಈ ಖಾರ ಹಪ್ಪಳ ಕೂಡ ಸ್ವಲ್ಪ ಚಪ್ಪೆಯಾಗಿ ಆಗ್ತದಲ್ಲ, ಹೀಗೆ ಮಾಡಿದ್ರು ಉಂಟಲ್ಲ ಖಾರ ಖಾರವಾಗಿ ಸೂಪರ್ ಆಗ್ತದೆ ಹಪ್ಪಳ. ಒಮ್ಮೆ ಮಾಡಿ ನೋಡಿ, ಚಟ್ನಿಗಲ್ಲ ಅಂದರು ಹೀಗೇ ಹಪ್ಪಳ ಈ ರೀತಿ ಕೆಂಡದಲ್ಲಿ ಸುಟ್ಟು ನೋಡಿ, ಒಳ್ಳೆ ಪರಿಮಳ ಖಾರ ಖಾರವಾಗಿರ್ತದೆ, ಸ್ಪೆಷಲಿ ಖಾರ ಹಪ್ಪಳ. ಹಪ್ಪಳ ಈ ರೀತಿ ಎಲ್ಲ ಫ್ರೈ ಮಾಡಿದ ನಂತರ ಉಂಟಲ್ಲ, ಇದಕ್ಕೆ ಸ್ವಲ್ಪ ಎಲ್ಲದಕ್ಕೂ ತೆಂಗಿನೆಣ್ಣೆ ಉಂಟಲ್ಲ, ತೆಂಗಿನೆಣ್ಣೆಯನ್ನು ಸವರಬೇಕು. ನೋಡಿ ತೆಂಗಿನೆಣ್ಣೆ ನೋಡಿ ಈ ರೀತಿ ತೆಂಗಿನೆಣ್ಣೆಯನ್ನೇ ಸವರಬೇಕು, ತೆಂಗಿನೆಣ್ಣೆನೇ ಸವರಬೇಕು, ಬೇರೆ ಎಣ್ಣೆ ಬೇಡ. ತೆಂಗಿನೆಣ್ಣೆ ಸವರಿದ್ರೆ ಒಳ್ಳೆ ಪರಿಮಳ ಬರೋದು. ಮತ್ತು ಇನ್ನೊಂದು ಉದ್ದೇಶ ಎಂತ ಅಂದರೆ, ಚಟ್ನಿಯಲ್ಲಿ ಹಾಕ್ತೇವಲ್ಲ ನಾವು, ಹಾಕುವಾಗ ಎಷ್ಟಾದರೂ ತೆಂಗಿನಕಾಯಿದು ನೀರಿನ ಪಸೆ ಎಲ್ಲ ಇರ್ತದಲ್ಲ, ಆ ನೀರಿನ ಪಸೆಗೆ ಹಪ್ಪಳ ಮೆದುವಾಗ್ತದೆ, ಅದಕ್ಕೆ ಈ ರೀತಿ ಎಣ್ಣೆ ಕೂಡ ಹಚ್ಚೋದು. ಒಳ್ಳೆ ರೀತಿ ಹಚ್ಚಬೇಕು, ಹಚ್ಚಿದ ನಂತರ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಈ ರೀತಿ ಪುಡಿ ಮಾಡಿದರೆ ಆಯಿತು, ದೊಡ್ಡದು ಕೂಡ ಮಾಡ್ಬೋದು, ಸಣ್ಣದು ಕೂಡ ಮಾಡ್ಬೋದು. ನೋಡಿ ತುಂಬ ದೊಡ್ಡ ದೊಡ್ಡದು ಮಾಡಿದರೆ ಚಟ್ನಿಯಲ್ಲಿ ದೊಡ್ಡ ದೊಡ್ಡದು ಕಾಣ್ತದೆ. ನೋಡಿ ಈ ರೀತಿ ಎಲ್ಲ ಪುಡಿ ಮಾಡಿದ ನಂತರ, ಇಲ್ಲಿ ನಾವು ಪುಡಿ ಮಾಡಿಟ್ಟಿದ್ದೇವಲ್ಲ ಚಟ್ನಿ ಪುಡಿ, ಅದನ್ನು ಹೀಗೆ ಸೇರಿಸೋದು. ಬೇಕಾದರೆ ಚಟ್ನಿಯನ್ನು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಕೂಡ ಮಾಡ್ಬೋದು ಒಗ್ಗರಣೆ ರೀತಿಯಲ್ಲಿ. ಬೇಕು ಅಂತ ಇಲ್ಲ ನೋಡಿ, ಇಷ್ಟೇ ಸಾಕಾಗ್ತದೆ, ತುಂಬ ಸೂಪರ್ ಆಗ್ತದೆ ಖಾರ ಖಾರವಾಗಿ. ಹಪ್ಪಳ ಸ್ಪೈಸಿ ಖಾರ ಖಾರವಾದ ಹಪ್ಪಳ ಚಟ್ನಿ ರೆಡಿ ಆಯಿತು. ಬಿಸಿ ಬಿಸಿ ಗಂಜಿ, ಗಂಜಿಗೊಂದು ಸ್ಪೂನ್ ತುಪ್ಪ, ಹಾಗೆಯೇ ಸೈಡಲ್ಲಿ ಇದೊಂದು ಹಪ್ಪಳದ ಚಟ್ನಿ, ಸೂಪರೋ ಸೂಪರ್. ಹಪ್ಪಳದ ಚಟ್ನಿ ರೆಡಿ ಆಯಿತು. ನಾನು ಆಗಲೇ ಹೇಳಿದೆ, ಬಿಸಿ ಬಿಸಿ ಗಂಜಿ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಚಟ್ನಿಯಲ್ಲಿ ಊಟ ಮಾಡಬೇಕು. ನನಗೆ ಗಂಜಿ ಊಟ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಗಂಜಿ ಅಂತ ಹೇಳಿದ್ಮೇಲೆ ಅದರ ಬದಿಗೆ ಚಟ್ನಿ ಹಾಕ್ಲಿಕ್ಕೆ ಆಗೋದಿಲ್ಲ, ಗಂಜಿ ಬೇರೆ ಚಟ್ನಿ ಬೇರೆ ಇರಬೇಕಾಗ್ತದೆ. ತುಂಬ ಸೂಪರ್ ಆಗಿದೆ ಖಾರ ಖಾರ ಆಗಿ. ಒಮ್ಮೆ ನಿಮಗೆ ಗೊತ್ತಿಲ್ಲದಿದ್ರೆ ಮಾಡದಿದ್ರೆ ಈ ರೀತಿ ಟ್ರೈ ಮಾಡಿ ಆಯ್ತಾ, ಸೂಪರ್ ಆಗ್ತದೆ. ಆಯ್ತಾಗಲ್ಲ ಇವತ್ತಿನ ಈ ಚಟ್ನಿ ಹಪ್ಪಳದ ಚಟ್ನಿ ರೆಸಿಪಿ ನೋಡಿ, ಹಪ್ಪಳ ನೋಡಿ
ಆಯ್ತಾಗಿದೆ ಇವತ್ತಿನ ಈ ಹಪ್ಪಳ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿ ಹಪ್ಪಳದ ಚಟ್ನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಚಾನಲ್ಗೆ ಹೊಸಬರಾಗಿದ್ದಲ್ಲ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಅಷ್ಟೇ. ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.